ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರಳಿಗೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ಮೂರು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚ ಈಗ ಮಣ್ಣಿನಲ್ಲಿ ಸೇರಿ ಧೂಳಾಗುತ್ತದೆ ಆದ್ದರಿಂದ ಈ ಧೂಳಿನಲ್ಲಿ ಸೇರಿ ಹೋಗುವಂತಹ ಪ್ರಪಂಚದಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆದುಹಾಕಿ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚ ಈಗ ಮಣ್ಣಿನಲ್ಲಿ ಸೇರಿ ಧೂಳಾಗುತ್ತದೆ ಆದ್ದರಿಂದ ಈ ಧೂಳಿನಲ್ಲಿ ಸೇರಿ ಹೋಗುವಂತಹ ಪ್ರಪಂಚದಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆದುಹಾಕಿ ಪ್ರಶ್ನೆ ಮನುಷ್ಯರ ಯಾವ ಒಂದು ಇಚ್ಛೆಯನ್ನು ಒಬ್ಬ ತಂದೆಯೇ ಪೂರ್ಣ ಮಾಡಲು ಸಾಧ್ಯ ಮನುಷ್ಯರ ಯಾವ ಒಂದು ಇಚ್ಛೆಯನ್ನು ಒಬ್ಬ ತಂದೆಯೇ ಪೂರ್ಣ ಮಾಡಲು ಸಾಧ್ಯ ಉತ್ತರ ಮನುಷ್ಯರು ಶಾಂತಿ ಇರಲಿ ಎಂದು ಬಯಸುತ್ತಾರೆ ಆದರೆ ಅಶಾಂತರನ್ನಾಗಿ ಯಾರು ಮಾಡಿದರು ಎನ್ನುವುದು ಯಾರಿಗೂ ತಿಳಿದಿಲ್ಲ ನೀವು ಅವರಿಗೆ ತಿಳಿಸಿಕೊಡಬೇಕು ಪಂಚವಿಕಾರಗಳೇ ಅಶಾಂತರನ್ನಾಗಿ ಮಾಡಿರುವುದೆಂದು ಭಾರತದಲ್ಲಿ ಯಾವಾಗ ಪವಿತ್ರತೆ ಇತ್ತು ಆಗ ಶಾಂತಿಯೂರಿತ್ತು ಈಗ ತಂದೆಯು ಪುನಃ ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಲ್ಲಿ ಸುಖ ಶಾಂತಿ ಎಲ್ಲವೂ ಇರುತ್ತದೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಗೀತೆ ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿ ಓಂ ಶಾಂತಿ ಇದು ಯಾರ ಸತ್ಸಂಗವಾಗಿದೆ ಮನುಷ್ಯರು ಅನ್ಯ ಸತ್ಸಂಗಗಳಿಗೆ ಹೋದಾಗ ಅಲ್ಲಿ ಯಾರಾದರೂ ಒಬ್ಬ ಸಾಧು ಸಂತ ಮಹಾತ್ಮ ಮುಂತಾದವರು ಗದ್ದೆಯ ಮೇಲೆ ಕುಳಿತುಕೊಂಡು ಶಾಸ್ತ್ರ ಮುಂತಾದವುಗಳನ್ನು ತಿಳಿಸುತ್ತಾರೆ ಆದರೆ ಅಲ್ಲಿ ಯಾವುದೇ ಗುರಿ ಉದ್ದೇಶಗಳು ಇಲ್ಲ ಸತ್ಸಂಗಗಳಿಂದ ಏನು ಸಿಗುತ್ತದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ ಗುರುಗಳ ಅನುಯಾಯಿಗಳು ಮಾತ್ರ ಅಲ್ಲಿಗೆ ಬರುತ್ತಾರೆ ಎಂದಲ್ಲ ಯಾರು ಬೇಕಾದರೂ ಹೋಗಿ ಕುಳಿತುಕೊಳ್ಳಬಹುದು ಅನುಯಾಯಿಗಳಾಗಲಿ ಅಥವಾ ಯಾರೇ ಆಗಲಿ ಯಾವುದೇ ಧರ್ಮದವರಾಗಲಿ ಆಗಬಹುದೋ ಇಂತಹ ಮಹಾತ್ಮರು ಬಂದಿದ್ದಾರೆಂದು ತಿಳಿದ ತಕ್ಷಣ ಓಡಿ ಹೋಗುತ್ತಾರೆ ಅದಕ್ಕೆ ಸತ್ಸಂಗವೆಂದು ಹೇಳಲಾಗುತ್ತದೆ ಮಹಾತ್ಮ ಮುಂತಾದವರು ಒಂದಲ್ಲ ಒಂದು ಮಾತನ್ನು ತಿಳಿಸುತ್ತಾರೆ ವಾಸ್ತವದಲ್ಲಿ ಸತ್ಯ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲವೂ ಮನುಷ್ಯರ ಸಂಘವಾಗಿದೆ ಸತ್ಯ ಪರಮಾತ್ಮನೇ ನರನಿಂತ ನಾರಾಯಣರನ್ನಾಗಿ ಮಾಡುವ ಕತೆಯನ್ನು ತಿಳಿಸುತ್ತಿದ್ದಾರೆ ಸತ್ಯನಾರಾಯಣನ ಕತೆ ಪೂರ್ಣ ಅಮಾವಾಸ್ಯೆಯ ದಿನ ಆಗುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಸತ್ಯ ಸತ್ಯ ಪೂರ್ಣ ಅಮಾವಾಸ್ಯೆಯು ಇದಾಗಿದೆ ಎಂದೋ ಯಾವಾಗ ರಾತ್ರಿಯಿಂದ ಹಗಲಾಗುತ್ತದೆ ಆಗ ನೀವು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಿ ವಾಸ್ತವದಲ್ಲಿ ಜ್ಞಾನ ಸೂರ್ಯನಿಗೆ ಎಂದು ಗ್ರಹಣ ಹಿಡಿಯುವುದಿಲ್ಲ ಗ್ರಹಣವು ಈ ಸೂರ್ಯ ಚಂದ್ರರಿಗೆ ಹಿಡಿಯುತ್ತದೆ ಅದು ಪೃಥ್ವಿಗೆ ಬೆಳಕನ್ನು ಕೊಡುತ್ತದೆ ಜ್ಞಾನ ಸೂರ್ಯನು ಎಲ್ಲರಿಗೂ ಬೆಳಕನ್ನು ಕೊಡುವಂತಹವರಾಗಿದ್ದಾರೆ ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ಜ್ಞಾನ ಸೂರ್ಯ ಪ್ರಕಟವಾದರು ಇಲ್ಲಿ ನೀವೆಲ್ಲ ಮಕ್ಕಳು ಕುಳಿತಿದ್ದೀರಿ ಹೊರಗಿರವರನ್ನು ಒಳಗಡೆ ಬಿಡಲಾಗುವುದಿಲ್ಲ ಏಕೆಂದರೆ ಅವರು ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ನೀವು ಮಕ್ಕಳ ಸಮ್ಮುಖದಲ್ಲಿ ಬಂದಿದ್ದೇನೆ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತೇನೆ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ಅದು ಪಾವನ ಪ್ರಪಂಚ ಶಿವಾಲಯವಾಗಿದೆ ಶಿವನೇ ಸ್ವರ್ಗವನ್ನು ರಚನೆ ಮಾಡಿದರು ಅದರಲ್ಲಿ ಯಾರಿರುತ್ತಾರೆ ಯಾರ ಚಿತ್ರವನ್ನು ಮಂದಿರದಲ್ಲಿ ಇಡುತ್ತಾರೆಯೋ ಅವರೇ ದೇವಿ ದೇವತೆಗಳಿರುತ್ತಾರೆ ಐದು ಸಾವಿರ ವರ್ಷದ ಹಿಂದೆ ದೇವಿ ದೇವತೆಗಳು ಈ ಭಾರತದಲ್ಲಿ ಇದ್ದರೋ ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರೋ ಯಾವಾಗ ರಾಜ್ಯ ಮಾಡಿದರೂ ಹೇಗೆ ರಾಜ್ಯವನ್ನು ಪಡೆದರು ಇದನ್ನು ಈ ಪ್ರಪಂಚದವರು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದು ಹೊಸ ಪ್ರಪಂಚವಾಗಿತ್ತು ಹಳೆಯ ಪ್ರಪಂಚವಾಗಿದೆ ಭಾರತವಾಸಿಗಳು ಹೇಳುತ್ತಾರೆ ಹೊಸ ಪ್ರಪಂಚ ಹೊಸ ಭಾರತ ಬರಲಿ ಎಂದೋ ಇಡೀ ವಿಶ್ವದ ಸರ್ವಶಕ್ತಿವಂತ ರಾಜ್ಯವು ಬರಲಿ ಎಂದೋ ಆತ್ಮದ ಬುದ್ಧಿಯಲ್ಲಿ ಬರುತ್ತದೆ ಇಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತೋ ಆದರೆ ಪಾಪ ಈ ಜನರಿಗೆ ತಿಳಿದಿಲ್ಲ ಈ ಸರ್ವ ಶಕ್ತಿವಂತನ ಅಧಿಕಾರದ ರಾಜ್ಯ ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಎಂದೋ ಯಾವುದಾದರೂ ಒಂದು ಸಮಯ ಅವಶ್ಯವಾಗಿ ಇರುತ್ತದೆ ಭಾರತವು ಚಿನ್ನದ ಪಕ್ಷಿಯಾಗಿತ್ತೆಂದೋ ನಿಮಗೆ ತಿಳಿದಿದೆ ನೀವೀಗ ಯಾರ ಸಂಘದಲ್ಲಿ ಕುಳಿತಿದ್ದೀರಿ ಯಾವ ಮಹಾತ್ಮ ಬಂದಿದ್ದಾರೆ ಶ್ರೀ ಕೃಷ್ಣನಂತೂ ಭಗವಾನ್ ವಾಚ ಹೇಳುವುದಿಲ್ಲ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ನೀವು ಮಕ್ಕಳ ಬುದ್ಧಿಯ ಬೀಗವು ಈಗ ತೆರೆದಿದೆ ಇಡೀ ಹಳೆಯ ಪ್ರಪಂಚವು ಮಣ್ಣಿನಲ್ಲಿ ಸೇರಿ ಧೂಳಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಮನುಷ್ಯರು ಶಾಂತಿಯನ್ನು ಇಚ್ಛೆಪಡುತ್ತಾರೆ ಆದರೆ ಶಾಂತಿಯನ್ನು ಯಾರು ಸ್ಥಾಪನೆ ಮಾಡಲು ಸಾಧ್ಯ ಮೊದಲಿಗೆ ಅವರನ್ನು ಕೇಳಬೇಕಾಗುತ್ತದೆ ನಿಮ್ಮನ್ನು ಅಶಾಂತಿಯಾಗಿ ಯಾರು ಮಾಡಿದರು ಈ ಪಂಚವಿಕಾರಿಗಳೇ ನಮ್ಮನ್ನು ಅಶಾಂತರನ್ನಾಗಿ ಮಾಡಿರುವವರು ಎಂದು ಅವರು ತಿಳಿಯಲು ಸಾಧ್ಯವಿಲ್ಲ ಭಾರತದಲ್ಲಿ ಪವಿತ್ರತೆ ಇದ್ದಾಗ ಅಲ್ಲಿ ಶಾಂತಿಯೂ ಇತ್ತು ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿದ್ದಾಗಲೇ ಮನುಷ್ಯರು ಹೆಚ್ಚು ಸುಖಿಗಳಾಗಿದ್ದರು ಈಗ ಅಪವಿತ್ರ ಪತಿತ ಪ್ರವೃತ್ತಿ ಮಾರ್ಗವಾಗಿ ಬಿಡುತ್ತದೆ ಇತರ ಗುರುತುಗಳು ಇವೆ ಮಂದಿರದಲ್ಲಿ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ ನಾವು ನೀಚರು ಪಾಪಿಗಳಾಗಿದ್ದೇವೆ ನಾವು ನಿರ್ಗುಣಧಾರಿಗಳಾಗಿಲ್ಲೇ ಯಾವುದೇ ಗುಣವಿಲ್ಲ ಮನುಷ್ಯರು ಗಾಯನ ಮಾಡುತ್ತಾರೆ ಆದರೆ ಅರ್ಥವೇನೂ ತಿಳಿದಿಲ್ಲ ಯಾವಾಗ ತಂದೆಯು ಬರುತ್ತಾರೆಯೋ ಆಗ ಮಕ್ಕಳ ಬಗ್ಗೆ ಪರಿಶ್ರಮ ಪಡುತ್ತಾರೆ ತಂದೆಯು ಮಕ್ಕಳ ಬಳಿಯೇ ಬರುತ್ತಾರೆ ಇಲ್ಲಿ ಯಾವುದೇ ಸಾಧು ಸಂತರು ಕುಳಿತಿಲ್ಲ ದೇಹದಾರಿಯಾಗಿದ್ದಾರೆ ಆದರೆ ನಿಮ್ಮ ದೃಷ್ಟಿಯು ಮೇಲೆ ಇದೆ ನಾವು ಶಿವಬಾಬಾ ಅವರಿಂದ ಕೇಳುತ್ತಿದ್ದೇವೆ ನಮಗೆ ಯಾವುದೇ ದೇಹದಾರಿಗಳ ಕಡೆ ದೃಷ್ಟಿಯಿಲ್ಲ ಕೃಷ್ಣನು ದೇಹದಾರಿ ಮಗುವಾಗಿದ್ದಾನೆ ಗರ್ಭದಿಂದ ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ದೇಹವಿದೆ ಶಿವಬಾಬಾರವರಿಗಂತೂ ತನ್ನದೇ ಆದ ದೇಹವಿಲ್ಲ ದೇಹಕ್ಕೆ ಹೆಸರು ಇರುತ್ತದೆ ಆತ್ಮನ ಹೆಸರು ಆತ್ಮವೇ ಆಗಿರುತ್ತದೆ ಹೇಳಲಾಗಿರುತ್ತದೆ ಮಹಾನ್ ಆತ್ಮ ಪಾಪಾತ್ಮನೆಂದೋ ಪಾಪರಮಾತ್ಮನೆಂದು ಹೇಳುವುದಿಲ್ಲ ಮತ್ತೆ ತಮ್ಮನ್ನು ಪರಮಾತ್ಮನೆಂದೋ ಹೇಗೆ ಹೇಳಿಕೊಳ್ಳಲಾಗುತ್ತದೆ ಪರಂಪಿತ ಪರಮಾತ್ಮನಂತೂ ಒಬ್ಬರೇ ಆಗಿದ್ದಾರೆ ಅವರೇ ಪರಮಪಿತ ಪರಂಧಾಮದಲ್ಲಿ ಇರುತ್ತಾರೆ ನೀವು ಪರಮಾತ್ಮ ಸುಪ್ರೀಂ ಎಂದು ಹೇಳುತ್ತೀರಿ ಅವರು ನಿರಾಕಾರನಾಗಿದ್ದಾರೆ ಇವೆಲ್ಲ ಸೇರಿ ಅವರಿಗೆ ಪರಮಾತ್ಮನೆಂಬ ಹೆಸರಾಗಿದೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಎಂದಾಗ ಮೇಲೆ ಬುದ್ಧಿ ಹೋಗುತ್ತದೆ ಪರಮಾತ್ಮನ ಕಡೆಗೆ ಅಂದಾಗ ಎಲ್ಲಾ ರಹಸ್ಯಗಳನ್ನು ತಿಳಿಸುವಂತಹವರು ಪರಮಪಿತ ಪರಮಾತ್ಮನಾಗಿದ್ದಾರೆ ನಿರ್ವಾಣ ಧಾಮಕ್ಕೆ ಮುಕ್ತಿಧಾಮವೆಂದು ಹೇಳಲಾಗುತ್ತದೆ ಯಾರೆಲ್ಲ ಆತ್ಮಗಳು ಮೊದಲು ಬರುತ್ತಾರೆ ಅವರು ಜೀವನ್ ಮುಕ್ತಿಯಲ್ಲಿ ಇರುತ್ತಾರೆ ನಂತರ ಜೀವನ್ಮುಕ್ತಿಯನ್ನು ಜೀವನ ಬಂಧನದಲ್ಲಿ ಬದಲಾವಣೆ ಆಗುತ್ತದೆ ಪವಿತ್ರತೆ ಸುಖ ಶಾಂತಿ ಸತ್ಯ ಯುಗದಲ್ಲಿತ್ತು ಅಲ್ಲಿ ಒಂದೇ ರಾಜ್ಯವಿರುತ್ತದೆ ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗುತ್ತದೆ ನಂತರ ದ್ವೈತ ರಾಜ್ಯ ಅರ್ಥಾತ್ ಭೂತಗಳ ರಾಜ್ಯವಾಗುತ್ತದೆ ಮೊದಲು ಒಂದೇ ಧರ್ಮವಿತ್ತು ಈಗ ಅನೇಕ ಅನೇಕ ಧರ್ಮಗಳಿವೆ ಮಕ್ಕಳು ಈ ಇಡೀ ಸೃಷ್ಟಿ ಚಕ್ರವನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಬೇರೆ ಯಾವ ಸ್ಥಾನಗಳಲ್ಲಿಯೂ ಗುರಿ ಉದ್ದೇಶಗಳಿಲ್ಲ ಈ ವೃಕ್ಷದ ಬೀಜ ರೂಪವು ಮೇಲಿದ್ದಾರೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ ಮೊದಮೊದಲು ಸತ್ಯಯುಗದ ರಚನೆಯಾಗುತ್ತದೆ ನಂತರ ಸತ್ಯಯುಗದಿಂದ ತ್ರೇತಾಯುಗವಾಗುತ್ತದೆ ಇಡೀ ಸೃಷ್ಟಿಯು ಹಳೆಯ ತಮೋ ಪ್ರಧಾನವಾಗಲೇಬೇಕು ಈಗ ನೀವು ಹಳೆಯ ಪ್ರಪಂಚದಲ್ಲಿದ್ದೀರಿ ಇದನ್ನು ಹೊಸದೆಂದು ಕರೆಯುವುದಿಲ್ಲ ಹೊಸ ಸೃಷ್ಟಿಯಂತೂ ಸತ್ಯಯುಗವಾಗಿತ್ತು ಕಲಿಯುಗವನ್ನು ಹಳೆಯ ಸೃಷ್ಟಿ ಎಂದು ಹೇಳಲಾಗುತ್ತದೆ ಮೊದಲು ಹೊಸದಾಗಿತ್ತು ಈಗ ಹಳೆಯದಾಗಿದೆ ಇಂದು ಭಾರತದಲ್ಲಿ ಈಗ ಎಲ್ಲರೂ ಇಚ್ಛೆ ಪಡುತ್ತಾರೆ ಹೊಸ ಪ್ರಪಂಚವಾಗಲಿ ಅದರಲ್ಲಿ ಹೊಸ ಭಾರತವಾಗಲಿ ಇಡೀ ವಿಶ್ವಕ್ಕೆ ಸರ್ವಶಕ್ತಿವಂತನ ಅಧಿಕಾರದ ರಾಜ್ಯ ಬರಲಿ ಎಂದು ದೇವಿ ದೇವತೆಗಳ ರಾಜ್ಯವನ್ನು ಸರ್ವಶಕ್ತಿವಂತನ ಅಧಿಕಾರದಿಂದಲೇ ಸ್ಥಾಪನೆ ಮಾಡಿದ್ದರು ಆ ಸಮಯದಲ್ಲಿ ಬೇರೆ ಯಾವ ರಾಜ್ಯವೂ ಇರಲಿಲ್ಲ ಪ್ರತಿಯೊಬ್ಬ ಮನುಷ್ಯ ಸರ್ವಶಕ್ತಿವಂತ ಅಥವಾ ಜ್ಞಾನ ಸಾಗರರಾಗಲು ಸಾಧ್ಯವಿಲ್ಲ ಜ್ಞಾನದ ಸಾಗರ ಸುಖದ ಸಾಗರ ಎನ್ನುವ ಮಹಿಮೆಯು ಒಬ್ಬ ತಂದೆಯದೇ ಆಗಿದೆ ಆಸ್ತಿಯು ನಮಗೆ ಅವರಿಂದಲೇ ಸಿಗುತ್ತದೆ ತಂದೆಯು ಸ್ವಯಂ ನಾನು ಕಲ್ಪ ಕಲ್ಪವು ಬರುತ್ತೇನೆ ಬಂದು ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ ಅರ್ಧ ಕಲ್ಪದ ನಂತರ ನೀವು ಈ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳುತ್ತೀರಿ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತೀರಿ ಮನಸ್ಸಿನಿಂದ ಸೋಲುವ ಮಾತಿಲ್ಲ ಮನಸ್ಸಂತೂ ಒಂದು ಕುದುರೆಯ ರೀತಿ ಆಗಿಬಿಡುತ್ತದೆ ಮಾಯೆಯು ಮನಸ್ಸನ್ನು ಹಾರಿಸಿ ಬಿಡುತ್ತದೆ ಮಾಯೆಯು ಹೇಳುತ್ತದೆ ವಾಹ್ ನಮ್ಮ ಸೈನ್ಯದಿಂದ ಅಲ್ಲಿಗೆ ಯಾರೇ ಆಗಲಿ ಹೇಗೆ ಹೋಗಲು ಸಾಧ್ಯ ಒಳ್ಳೊಳ್ಳೆಯ ಮಹಾರಥಿಗಳನ್ನು ತಂದೆಯು ಸ್ವಯಂ ನಾನು ಕಲ್ಪಕಲ್ಪವೂ ಬರುತ್ತೇನೆ ಬಂದು ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ ಅರ್ಧ ಕಲ್ಪದ ನಂತರ ನೀವು ಆ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳುತ್ತೀರಿ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತೀರಿ ಮನಸ್ಸಿನಿಂದ ಸೋಲುವ ಮಾತಿಲ್ಲ ಮನಸ್ಸಂತೂ ಒಂದು ಕುದುರೆಯ ರೀತಿ ಆಗಿಬಿಡುತ್ತದೆ ಮಾಯೆಯು ಮನಸ್ಸನ್ನು ಹಾರಿಸಿಬಿಡುತ್ತದೆ ಮಾಯೆಯು ಹೇಳುತ್ತದೆ ವಾ ನಮ್ಮ ಸೈನ್ಯದಿಂದ ಅಲ್ಲಿಗೆ ಯಾರೇ ಆಗಲಿ ಹೇಗೆ ಹೋಗಲು ಸಾಧ್ಯ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಜಯಿಸಿ ಬಿಡುತ್ತಾರೆ ನಿಮ್ಮದು ಮಾಹಿಯ ಜೊತೆ ಯುದ್ಧವಾಗಿದೆ ಕೆಲವೊಮ್ಮೆ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಮಾಹಿ ಜಯಿಸಿ ಬಿಡುತ್ತದೆ ಬಾಕಿ ಇದು ಯಾವುದೇ ಸ್ಥೂಲ ಆಯುಧಗಳ ಯುದ್ಧದ ಮಾತಲ್ಲ ಇದು ಮಾಹಿಯ ಮೇಲೆ ವಿಜಯವನ್ನು ಪಡೆಯುವ ಯುದ್ಧವಾಗಿದೆ ಬಾಕಿ ಆ ಯುದ್ಧಗಳಂತೂ ನಡೆಯುತ್ತಾ ಬಂದಿದೆ ಮೊದಲು ಖಡ್ಗವಿತ್ತು ನಂತರ ಬಂದೂಕು ಬಂದಿತ್ತು ಈಗ ಬಾಂಬುಗಳು ಬಂದಿವೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ನಾವೇ ದೇವಿ ದೇವತೆಗಳಾಗಿದ್ದೆವು ಎನ್ನುವುದಿದೆ ಬೇರೆ ಸತ್ಸಂಗಗಳಲ್ಲಿ ನಾವೇ ದೇವಿ ದೇವತೆಗಳಾಗಿದ್ದೆವು ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಎಂದು ಹೇಳುವುದಿಲ್ಲ ಈಗ ಪತಿತರಾಗಿದ್ದೇವೆ ಪುನಃ ನಾವೇ ಪಾವನರಾಗುತ್ತೇವೆ ನೀವೇ ನಯನಹೀನರಿಗಿಂತ ಅಂದರೆ ನಯನಹೀನರಾಗಿದ್ದೀರಿ ಈ ಕಣ್ಣುಗಳ ಮಾತಲ್ಲ ಈ ಜ್ಞಾನದ ದಿವ್ಯ ದೃಷ್ಟಿಯ ಮಾತಾಗಿದೆ ಆತ್ಮವಂತೂ ತನ್ನ ತಂದೆಯನ್ನು ಮರೆತಿದೆ ಸನ್ಯಾಸಿಗಳು ಆತ್ಮವೇ ಪರಮಾತ್ಮನೆಂದು ಹೇಳುತ್ತಾರೆ ಬಂದು ಮೂರನೆಯ ನೇತ್ರವನ್ನು ತೆರೆಯುತ್ತಾರೆ ಆದರೆ ಅವರು ದೇವತೆಗಳಿಗೆ ಮೂರನೆಯ ನೇತ್ರವನ್ನು ತೋರಿಸುತ್ತಾರೆ ಹೇಗೆ ವಿಷ್ಣುವಿಗೆ ಅಲಂಕಾರವನ್ನು ತೋರಿಸುತ್ತಾರೆಯೋ ಹಾಗೆಯೇ ದೇವತೆಗಳಿಗೆ ಮೂರನೆಯ ನೇತ್ರವನ್ನು ತೋರಿಸುತ್ತಾರೆ ಆದರೆ ಅವರ ಜ್ಞಾನದ ಮೂರನೆಯ ನೇತ್ರವು ತೆರೆಯುವುದಿಲ್ಲ ಸತ್ಯಯುಗದಲ್ಲಿ ಒಂದು ವೇಳೆ ನಾವು ಈ ರೀತಿ ಕೆಳಗೆ ಬೀಳುತ್ತಾ ಹೋಗುತ್ತೇವೆ ಎಂಬ ಈ ಜ್ಞಾನವಿದ್ದಿದ್ದೇ ಆದರೆ ಮತ್ತು ನಾವೇ ನರಕವಾಸಿಗಳಾಗುತ್ತೇವೆ ಎಂದು ತಿಳಿದಾಗ ಆ ರಾಜ್ಯ ಭಾಗ್ಯದ ಖುಷಿಯು ಹೊರಟು ಹೋಗುತ್ತದೆ ಈ ಜ್ಞಾನವು ಈ ಸಮಯದಲ್ಲೇ ಇರುತ್ತದೆ ನೀವು ಮಧುರಾತಿ ಮಧುರ ಅಗಲಿ ಹೋಗಿ ಸಿಕ್ಕಿದ ಮುದ್ದಾದ ಮಕ್ಕಳು ತಿಳಿದಿದ್ದೀರಿ ನಾವು ಬಾಬಾರವರ ಬಳಿ ಐದು ಸಾವಿರ ವರ್ಷಗಳ ನಂತರ ಬಂದಿದ್ದೇವೆ ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆಯುವುದಕ್ಕೋಸ್ಕರ ಎಂದು ಮುಂದೆ ಐದು ಸಾವಿರ ವರ್ಷದ ನಂತರ ನಾವು ಬರಬೇಕಾಗಿದೆ ನಾವು ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೇವೆ ನಾವೇ ದೇವತೆಗಳಾಗಿದ್ದೇವೋ ನಾವೇ ಕ್ಷತ್ರಿಯರಾದೆವು ನಂತರ ನಾವೇ ಬ್ರಾಹ್ಮಣರಾಗಿದ್ದೇವೆ ಈ ಜ್ಞಾನವು ಯಾರಿಗೂ ಇಲ್ಲ ಗೀತಾ ಪಾಠಶಾಲೆ ಎಂದರೆ ಭಾಗವತ ಎಂದಲ್ಲ ಭಗವಂತನ ಪಾಠಶಾಲೆಯಾಗಿದೆ ಭಗವಾನು ವಾಚ್ಯವಾಗಿದೆ ಆದರೆ ಆ ಜನರು ಮತ್ತೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಕೃಷ್ಣ ಭಗವಾನು ವಾಚ್ಯವಂತೂ ಎಂದೂ ಆಗಲು ಸಾಧ್ಯವಿಲ್ಲ ಅವನಂತೂ ಮಗುವಾಗಿದ್ದಾನೆ ಅವನ ಮೇಲೆ ಎಷ್ಟೊಂದು ಕಳಂಕ ಹೊರಿಸಿದ್ದಾರೆ ಇಷ್ಟು ಮಕ್ಕಳಿದ್ದರೂ ಇಷ್ಟೊಂದು ರಾಣಿಯರನ್ನು ಅಪಹರಿಸಿದನು ಇಲ್ಲಂತೂ ನೀವೆಲ್ಲ ನೀವಾಗೆ ಓಡಿ ಬಂದಿದ್ದೀರಿ ಯಾರೂ ಓಡಿಸಿಕೊಂಡು ಬಂದಿಲ್ಲ ಸರ್ಕಾರದ ರಾಜ್ಯದಲ್ಲಿ ಒಂದು ವೇಳೆ ಯಾರಾದರೂ ಯಾರನ್ನಾದರೂ ಓಡಿಸಿಕೊಂಡು ಹೋದರೆ ಕೇಸ್ ನಡೆಯುತ್ತಾರೆ ಆದರೆ ಇವರದು ಎಷ್ಟೊಂದು ವಿಚಿತ್ರವಾಗಿದೆ ಎಷ್ಟೊಂದು ಮಕ್ಕಳು ಬಂದರೂ ಬಟ್ಟೆಯೂ ಆಗಬೇಕಿತ್ತು ವೃದ್ಧರು ಯುವಕರು ಮಕ್ಕಳು ಎಲ್ಲ ವರ್ಗದವರು ಓಡಿ ಬಂದರು ಕೆಲವರು ಇಡೀ ಸಂಸಾರ ಸಹಿತ ಬಂದರು ಇಲ್ಲಿಯ ಮಾತನ್ನು ಕೃಷ್ಣನ ಜೊತೆ ಸೇರಿಸಿ ಉಲ್ಟಾ ಸುಲ್ಟಾ ಬರೆದು ಬಿಟ್ಟಿದ್ದಾರೆ ಪತ್ರಿಕೆಗಳಲ್ಲಿ ಬಹಳ ವೈಭವೀಕರಿಸಿದ್ದರು ಅಮೆರಿಕಾದ ಪತ್ರಿಕೆಗಳಲ್ಲಿಯೂ ಬರೆದಿದ್ದರು ಒಬ್ಬ ಕಲ್ಕತ್ತಾದ ವ್ಯಾಪಾರಿಯು ತನಗೆ ಹದಿನಾರು ಸಾವಿರ ಎಂಟು ರಾಣಿಯರು ಬೇಕು ಈಗ ನಾನೂರು ಜನ ಸಿಕ್ಕಿದ್ದಾರೆ ಎಂದು ಅಂದಾಗ ಇದೆಲ್ಲ ಒಂದು ಆಟವಾಗಿದೆ ಇದು ಹೊಸದೇನಲ್ಲ ಕಲ್ಪದ ನಂತರವೂ ಹೀಗೆಯೇ ಆಗುತ್ತದೆ ಹಾಗೆಯೇ ನಿಮ್ಮ ಬಟ್ಟೆಯೂ ಆಗುತ್ತದೆ ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನೀವು ನೋಡುತ್ತಿದ್ದೀರಿ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಜೀವನ್ ಮುಕ್ತಿ ದಾತನನ್ನು ತನ್ನವರನ್ನಾಗಿ ಮಾಡಿಕೊಳ್ಳುವುದರಿಂದ ಸೆಕೆಂಡಿನಲ್ಲಿ ನೀವು ಆಸ್ತಿಯನ್ನು ಪಡೆದುಕೊಳ್ಳುವ ಹಕ್ಕುದಾರರಾಗುತ್ತೀರಿ ಜನಕನಿಗೂ ಸೆಕೆಂಡಿನಲ್ಲಿ ಸಾಕ್ಷಾತ್ಕಾರವಾಯಿತು ನಮಗೆ ಜನಕನ ರೀತಿ ಜ್ಞಾನ ಕೊಡಿ ಎಂದು ಕೇಳುತ್ತಾರೆ ಜನಕನಂತೂ ತ್ರೇತಾದಲ್ಲಿ ರಾಜ್ಯ ಭಾಗ್ಯವನ್ನು ಪಡೆದನು ಬಾಬಾರವರು ಮೊದಮೊದಲು ತಿಳಿಸಿದ್ದಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಮ್ಮ ಎದುರಿಗೆ ಯಾರು ಕುಳಿತಿದ್ದಾರೆ ಶಿವನ ಮಂದಿರದ ಮುಂದೆ ಬಸವನನ್ನು ಇಡುತ್ತಾರೆ ಬಸವನ ಮೇಲೆ ಮನುಷ್ಯರು ಕುಳಿತುಕೊಳ್ಳುತ್ತಾರೆ ನಿರಾಕಾರ ಶಿವನು ಹೇಗೆ ಕುಳಿತುಕೊಳ್ಳುತ್ತಾರೆ ಅಂದಾಗ ಮತ್ತೆ ಶಂಕರನನ್ನು ಕೂರಿಸಿದ್ದಾರೆ ಏನನ್ನೂ ತಿಳಿದುಕೊಂಡಿಲ್ಲ ಗೀತೆಯಲ್ಲೂ ಹೇಳುತ್ತಾರೆ ನಯನ ಹೀನರಿಗೆ ಮಾರ್ಗವನ್ನು ತೋರಿಸಿ ಎಂದೋ ಎಲ್ಲರೂ ಬುದ್ಧಿಹೀನ ಕುರುಡರಾಗಿದ್ದಾರೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಹಿಂದೆ ರಾಜ ರಾಜ್ಯವನ್ನು ನಡೆಸುತ್ತಿದ್ದನು ಯಾರಾದರೂ ಕಠಿಣವಾದ ವಿಕರ್ಮವನ್ನು ಮಾಡಿದಾಗ ರಾಜನು ತೀರ್ಮಾನವನ್ನು ಕೊಡುತ್ತಿದ್ದನು ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಈಗ ಒಬ್ಬರ ಮೇಲೆ ಒಬ್ಬರಂತೆ ನ್ಯಾಯಾಧೀಶರಾಗಿದ್ದಾರೆ ಬಹಳ ವಿಚಿತ್ರವಾಗಿದೆಯಲ್ಲವೇ ಇದು ಬೇಹದ್ದಿನ ನಾಟಕವಾಗಿದೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಏನಿನ ತರಹ ಈ ನಾಟಕವೂ ಸಹ ನಡೆಯುತ್ತಲೇ ಇರುತ್ತದೆ ಟಿಕ್ ಟಿಕ್ ಎಂದು ಚಲಿಸುತ್ತಲೇ ಇರುತ್ತದೆ ಈ ಸೃಷ್ಟಿಚಕ್ರವು ತಿರುಗುತ್ತಲೇ ಇರುತ್ತದೆ ಈ ಪ್ರಪಂಚದ ಇತಿಹಾಸ ಭೂಗೋಳವನ್ನು ಯಾರೂ ತಿಳಿದುಕೊಂಡಿಲ್ಲ ಈಶ್ವರನ ಆಜ್ಞೆಯಂತೆಯೇ ಎಲ್ಲೆಯೂ ಅಲುಗಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ಇದು ನಾಟಕವಾಗಿದೆ ಒಂದು ನೊಣವು ಇಲ್ಲಿಂದ ಹಾರಿ ಕಲ್ಪದ ನಂತರವೂ ಇದು ಪುನರಾವರ್ತನೆಯಾಗುತ್ತದೆ ನಾಟಕವನ್ನು ತಿಳಿದುಕೊಳ್ಳಬೇಕು ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ ಬಾಬಾ ಎಷ್ಟೊಂದು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಬಾಬಾ ಇಡೀ ವಿಶ್ವದ ಸರ್ವ ಶಕ್ತಿವಂತ ಅಧಿಕಾರಿಯಾಗಿದ್ದಾರೆ ಆದರೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಎಂದು ಹೇಳುತ್ತಾರೆ ನಾನು ಸ್ವತಃ ಬಂದು ಪತಿತರನ್ನು ಪಾವನ ಮಾಡುತ್ತೇನೆ ಈಗ ನೀವು ತಂದೆಯಿಂದ ಶಕ್ತಿಯನ್ನು ಮಾಯೆಯ ಮೇಲೆ ವಿಜಯ ಪಡೆಯುವುದಕ್ಕೋಸ್ಕರ ತೆಗೆದುಕೊಳ್ಳುತ್ತೀರಿ ಮಾಯಾ ಶತ್ರುವೇ ನಿಮ್ಮನ್ನು ಸಂಪೂರ್ಣ ಕಂಗಾಲರನ್ನಾಗಿ ಮಾಡಿತು ಆರೋಗ್ಯವೂ ಇಲ್ಲ ಐಶ್ವರ್ಯವೂ ಇಲ್ಲ ಈಗ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಎಂದು ನಿಮಗೆ ತಿಳಿದಿದೆ ಅಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇರುತ್ತದೆ ಪರಮಾತ್ಮನಿಗೆ ಹೇಳಲಾಗುತ್ತದೆ ಬಂದು ಮಾರ್ಗವನ್ನು ತೋರಿಸಿ ದಯೆ ತೋರಿಸಿ ಬಂದು ಮುಕ್ತಿ ಜೀವನ್ ಮುಕ್ತಿ ಕೊಡಿ ಎಂದು ಆತ್ಮವೇ ಕರೆಯುತ್ತದೆ ಓ ಬಾಬಾ ಬಂದು ನಮ್ಮನ್ನು ದುಃಖದಿಂದ ಬಿಡಿಸಿ ಸ್ವರ್ಗದಲ್ಲಿ ಸುಖಿಗಳನ್ನಾಗಿ ಮಾಡಿ ದುಃಖ ಅರ್ಥ ಸುಖ ಕರ್ತನೆಂದು ಗಾಯನವಿದೆ ತಂದೆಯೇ ಸುಖವನ್ನು ಕೊಡುತ್ತಾರೆ ನಂತರ ಅವರನ್ನು ಸ್ವರ್ಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಹಿಂದೆ ಅರವತ್ತು ವರ್ಷದ ವಯಸ್ಸಿನಲ್ಲಿ ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ತಾವು ವಾನಪ್ರಸ್ಥದಲ್ಲಿ ಹೋಗುತ್ತಿದ್ದರು ಅಂದಾಗ ಬೇಹತ್ತಿನ ತಂದೆಯು ಹೇಳುತ್ತಾರೆ ನಾನು ತಿಳಿದುಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ಮಾಯೆಯು ಬಹಳ ದುಃಖವನ್ನು ಕೊಟ್ಟಿದೆ ಅಂದಾಗ ಈಗ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಿರ್ವಾಣಧಾಮ ಅಥವಾ ವಾನಪ್ರಸ್ಥ ಎನ್ನುವುದು ಒಂದೇ ಮಾತಾಗಿದೆ ವಾನಪ್ರಸ್ಥ ಅರ್ಥಾತ್ ವಾಣಿಯಿಂದ ಭಿನ್ನ ಸ್ಥಾನ ಸಿಹಿಯಾದ ಶಾಂತಿಯ ಮನೆಯಾಗಿದೆ ನಂತರ ನಮ್ಮ ಮಧುರ ರಾಜಧಾನಿಗೆ ಹೋಗುತ್ತೇವೆ ಈಗ ದುಃಖಧಾಮವಾಗಿದೆ ನೀವು ಹೇಳುತ್ತೀರಾ ನಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೇವೆ ಮತ್ತು ಮಾಡುತ್ತಿರುತ್ತೇವೆ ಸಂಪೂರ್ಣರಂತೂ ಅಂತಿಮದಲ್ಲಿ ಆಗುತ್ತೇವೆ ಸ್ವದರ್ಶನ ಚಕ್ರಧಾರಿ ಕೃಷ್ಣ ಅಥವಾ ಶ್ರೀ ವಿಷ್ಣುವಿಗೆ ಹೇಳುತ್ತಾರೆ ಇದು ಹೇಗೆ ಆಗಲು ಸಾಧ್ಯ ಈ ಮಾತುಗಳನ್ನು ನೀವೇ ತಿಳಿದುಕೊಳ್ಳಲು ಸಾಧ್ಯ ಸ್ವದರ್ಶನ ಚಕ್ರಧಾರಿಗಳಿಗೆ ಶಿವ ತಂದೆಯೇ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂದು ನಶೆ ಇರಬೇಕು ನಾವು ಅಂತಿಮದಲ್ಲಿ ಸಂಪೂರ್ಣರಾಗುತ್ತೇವೆ ಆದ್ದರಿಂದ ಅಲಂಕಾರವನ್ನು ದೇವತೆಗಳಿಗೆ ಕೊಟ್ಟಿದ್ದಾರೆ ಏಕೆಂದರೆ ನೀವೀಗ ಸಂಪೂರ್ಣರಾಗಿಲ್ಲ ನಿಮಗೆ ಅಲಂಕಾರವು ಶೋಭಿಸುವುದಿಲ್ಲ ದೇವತೆಗಳು ಸಂಪೂರ್ಣರಾಗಿದ್ದಾರೆ ಆದ್ದರಿಂದ ಅವರಿಗೆ ಕೊಟ್ಟಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೇಹತ್ತಿನ ನಾಟಕದ ರಹಸ್ಯವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಇದೇನು ಹೊಸದಲ್ಲ ಎನ್ನುವುದು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ವಾಣಿಯಿಂದ ಭಿನ್ನರಾಗಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಮಾಯಾ ಶತ್ರುವಿನ ಮೇಲೆ ವಿಜಯ ಗಳಿಸುವುದಕ್ಕೋಸ್ಕರ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕು ಜ್ಞಾನ ನಯನಹೀನ ಆತ್ಮಗಳಿಗೆ ಜ್ಞಾನದ ನೇತ್ರವನ್ನು ಕೊಡಬೇಕಾಗಿದೆ ವರದಾನ ಮನಸ್ಸನ್ನು ಶಾಂತ ಅಥವಾ ನಿಗ್ರಹ ಮಾಡುವಂತಹ ಕರ್ಮದ ಬದಲು ಒಳ್ಳೆಯ ಮನಸ್ಸನ್ನು ಮಾಡುವಂತಹ ದೂರಾದೇಶಿ ಭವ ಮನಸ್ಸನ್ನು ಶಾಂತ ಹಾಗೂ ನಿಗ್ರಹ ಮಾಡುವುದರ ಬದಲು ಒಳ್ಳೆಯ ಮನಸ್ಸನ್ನು ಮಾಡುವಂತಹ ದೂರಾದೇಶಿ ಭವ ವಿವರಣೆ ಭಕ್ತಿಯಲ್ಲಿ ಭಕ್ತರು ಎಷ್ಟು ಪರಿಶ್ರಮ ಪಡುತ್ತಾರೆ ಪ್ರಾಣಾಯಾಮ ಮಾಡುತ್ತಾರೆ ಮನಸ್ಸನ್ನು ಶಾಂತವಾಗಿಡುತ್ತಾರೆ ನೀವೆಲ್ಲರೂ ಮನಸ್ಸನ್ನು ಕೇವಲ ಒಬ್ಬ ತಂದೆಯ ಕಡೆ ಜೋಡಿಸುವರಿಯೇ ಬಿಸಿ ಮಾಡಿದಿರಿ ಅಷ್ಟೇ ಮನಸ್ಸನ್ನು ನಿಗ್ರಹ ಮಾಡಲಿಲ್ಲ ಒಳ್ಳೆಯ ಮನಸ್ಸನ್ನು ಮಾಡಿದಿರಿ ಈಗ ನಿಮ್ಮ ಮನಸ್ಸು ಶ್ರೇಷ್ಠ ಸಂಕಲ್ಪವನ್ನೇ ಮಾಡುವುದು ಆದ್ದರಿಂದ ಸುಮನವಾಗಿದೆ ಮನಸ್ಸಿನ ಅಲದಾಟ ಬಂದ್ ಆಯಿತೋ ನೆಲೆ ಸಿಕ್ಕಿತೋ ಆದಿ ಮಧ್ಯ ಅಂತ್ಯ ಮೂರೂ ಕಾಲವನ್ನು ತಿಳಿದಿರಿ ಆದ್ದರಿಂದ ದೂರಾದೇಶಿ ವಿಶಾಲ ಬುದ್ಧಿ ಆದಿರಿ ಇದರಿಂದ ಪರಿಶ್ರಮದಿಂದ ಬಿಡುಗಡೆ ಆದಿರಿ ಸ್ಲೋಗನ್ ಯಾರು ಸದಾ ಖುಷಿಯ ಟಾನಿಕ್ ತಿನ್ನುತ್ತಾರೆ ಅವರು ಸದಾ ಆರೋಗ್ಯಶಾಲಿಗಳು ಮತ್ತು ಖುಷಿಯಾಗಿರುತ್ತಾರೆ ಯಾರು ಸದಾ ಖುಷಿಯ ಟಾನಿಕ್ ತಿನ್ನುತ್ತಾರೆ ಅವರು ಸದಾ ಆರೋಗ್ಯವಂತರು ಆರೋಗ್ಯಶಾಲಿಗಳು ಮತ್ತು ಖುಷಿಯಾಗಿರುತ್ತಾರೆ ಓಂ ಶಾಂತಿ